ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಮಹಿಳೆಯರು ಕಮ್ಮಿ ಇದ್ದು ಪುರುಷರು ತುಂಬಾ ಹೆಚ್ಚಿರೋ ದೇಶಗಳು ಯಾವುವು ಗೊತ್ತಾ ಅಜ್ಜ ಅಜ್ಜಿ ಆದ್ಮೇಲೂ ಕೆಲಸಕ್ಕೆ ಹೋಗ್ತಿರೋರು ಯಾವ ದೇಶದಲ್ಲಿ ಹೆಚ್ಚಿದ್ದಾರೆ ಜಗತ್ತಿನಲ್ಲಿ ಹೆಚ್ಚು ಮಾಂಸಾಹಾರ ಸೇವಿಸೋದು ಯಾವ ದೇಶದವರು ಈ ಪಟ್ಟಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದು ಸೇರಿದಂತೆ ಹತ್ತು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ಯಾಕ್ಟ್ ನಂಬರ್ ವಿದೇಶದಲ್ಲಿ ಓದಬೇಕು ಅದರಲ್ಲೂ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡಿಬೇಕು ಅನ್ನೋ ಆಸೆ ಹಲವು ಯುವಕ ಯುವತಿಯರಿಗೆ ಇರುತ್ತೆ ನಿಮಗೊತ್ತ ಅಮೆರಿಕದಲ್ಲಿ ಓದುತ್ತಿರೋ ವಿದೇಶಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಇರೋದು ಚೀನಾದವರು ಸುಮಾರು ಮೂರು ಲಕ್ಷ ವಿದ್ಯಾರ್ಥಿಗಳು ಚೀನಿಯರ್ ಆಗಿದ್ದಾರೆ ಎರಡನೇ ಸ್ಥಾನದಲ್ಲಿ ಭಾರತೀಯರು ಇದ್ದಾರೆ ಸುಮಾರು ಎರಡು ಲಕ್ಷ ವಿದ್ಯಾರ್ಥಿಗಳು ಮೂರನೇ ಸ್ಥಾನದಲ್ಲಿ ಸೌತ್ ಕೊರಿಯಾ ವಿದ್ಯಾರ್ಥಿಗಳಿದ್ದಾರೆ ಸುಮಾರು ಐವತ್ತು ಸಾವಿರ ನಂತರ ಸ್ಥಾನದಲ್ಲಿ ಕೆನಡಾದವರು ಮೂವತ್ತೇಳು ಸಾವಿರ ಬ್ರೆಜಿಲ್ ನವರು ಮೂರು ಸಾವಿರ ವಿಯೆಟ್ನಾಂನವರು ಇಪ್ಪತ್ತೊಂಬತ್ತು ಸಾವಿರ ಸೌದಿ ಅರೇಬಿಯಾದವರು ಇಪ್ಪತ್ತೆಂಟು ಸಾವಿರ ತೈವಾನ್ ನವರು ಇಪ್ಪತ್ತೈದು ಸಾವಿರ ಜಪಾನ್ ಅವರು ಇಪ್ಪತ್ತು ಸಾವಿರ ಮೆಕ್ಸಿಕೋದವರು ಹತ್ತೊಂಬತ್ತು ಸಾವಿರ ಹೀಗೆ ಬರ್ತಾ ಹೋಗ್ತಾರೆ ಫ್ಯಾಕ್ಟ್ ನಂಬರ್ ಎರಡು ಇತಿಹಾಸದಲ್ಲಿ ನಡೆದ ಅತ್ಯಂತ ಮಾರಣಾಂತಿಕ ಸೇನಾ ಸಂಘರ್ಷ ಅಂದ್ರೆ ಅದು ಎರಡನೇ ಮಹಾಯುದ್ಧ ಆ ಯುದ್ಧದಲ್ಲಿ ಸುಮಾರು ಏಳು ಕೋಟಿಯಿಂದ ಎಂಟೂವರೆ ಕೋಟಿ ಜನ ಪ್ರಾಣ ಕಳ್ಕೊಂಡಿದ್ರು ಆಗ ಜಗತ್ತಿನ ಒಟ್ಟು ಜನಸಂಖ್ಯೆ ಇದ್ದಿದ್ದೆ ಸುಮಾರು ಇನ್ನೂರ ಮೂವತ್ತು ಕೋಟಿ ಅದರಲ್ಲಿ ಏಳೆಂಟು ಕೋಟಿ ಅಂದ್ರೆ ಮೂರು ಪರ್ಸೆಂಟ್ ಆಗುತ್ತೆ ಸೊ ಎರಡನೇ ಮಹಾಯುದ್ಧಕ್ಕೆ ಜಗತ್ತಿನ ಮೂರು ಪರ್ಸೆಂಟ್ ಜನ ಬಲಿಯಾದ್ರು ಅಂತ ಅರ್ಥ ಫ್ಯಾಕ್ಟ್ ನಂಬರ್ ಮೂರು ಜಗತ್ತಿನಲ್ಲಿ ಅತಿ ಹೆಚ್ಚು ಮಾಂಸ ಸೇವಿಸುವ ದೇಶಗಳ ಪಟ್ಟಿಯಲ್ಲಿ ಆಸ್ಟ್ರೇಲಿಯಾ ಮೊದಲ ಸ್ಥಾನದಲ್ಲಿದೆ ಈ ದೇಶದ ಒಬ್ಬ ವ್ಯಕ್ತಿ ಪ್ರತಿ ವರ್ಷ ಸರಾಸರಿ ಮಾಂಸ ತಿಂತಾನೆ ಎರಡನೇ ಸ್ಥಾನದಲ್ಲಿ ಅಮೆರಿಕ ಇದೆ ಇಲ್ಲಿ ಒಬ್ಬ ವ್ಯಕ್ತಿ ವರ್ಷಕ್ಕೆ ಸರಾಸರಿ ತೊಂಬತ್ತೊಂದು ಕೆ ಜಿಯಷ್ಟು ಮಾಂಸ ತಿಂತಾನೆ ಮೂರನೇ ಸ್ಥಾನದಲ್ಲಿ ಇಸ್ರೇಲ್ ಎಂಬತ್ತಾರು ಕೆಜಿ ನಂತರದ ಸ್ಥಾನದಲ್ಲಿ ಅರ್ಜೆಂಟೀನಾ ಎಂಬತ್ನಾಲ್ಕು ಕೆಜಿ ಉರುಗ್ವೆ ಎಂಬತ್ತೆರಡು ಕೆಜಿ ಬ್ರೆಜಿಲ್ ಎಪ್ಪ ಎಪ್ಪತ್ತೆರಡು ಕೆಜಿ ನ್ಯೂಜಿಲೆಂಡ್ ಎಪ್ಪತ್ ಮೂರು ಕೆಜಿ ಹೀಗೆ ಬರ್ತಾ ಹೋಗ್ತವೆ ಪಾಕಿಸ್ತಾನದಲ್ಲಿ ಒಬ್ಬ ವ್ಯಕ್ತಿ ಪ್ರತಿ ವರ್ಷ ಸರಾಸರಿ ಹನ್ನೆರಡು ಕೆಜಿ ಮಾಂಸ ತಿಂತಾನೆ ಭಾರತದಲ್ಲಿ ಸುಮಾರು ಮೂರುವರೆ ಕೆಜಿ ಅನ್ನೋ ವಿಚಾರ ಸರ್ವೆಯೊಂದರಲ್ಲಿ ಗೊತ್ತಾಗಿದೆ ಫ್ಯಾಕ್ಟ್ ನಂಬರ್ ನಾಲ್ಕು ಪುರುಷರು ಮತ್ತು ಮಹಿಳೆಯರ ಲಿಂಗಾನುಪಾತಕ್ಕೆ ಅಜಗಜಾಂತರ ವ್ಯತ್ಯಾಸ ಇರೋ ದೇಶ ಅಂದ್ರೆ ಅದು ಕತಾರ್ ಎರಡು ಇಪ್ಪತ್ತೆರಡರ ವಿಶ್ವಸಂಸ್ಥೆ ವರದಿ ಪ್ರಕಾರ ಕತಾರ್ನಲ್ಲಿ ನೂರು ಮಹಿಳೆಯರಿಗೆ ಬರೋಬ್ಬರಿ ಇನ್ನೂರ ಅರವತ್ತಾರು ಪುರುಷರಿದ್ರು ಈಗ ಇದು ನೂರು ಮಹಿಳೆಯರಿಗೆ ಮುನ್ನೂರು ಪುರುಷರು ಅನ್ನೋ ಆಗಿದೆ ಕತಾರ್ ಪಕ್ಕದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ ಯುಎಇನಲ್ಲಿ ನಲ್ಲಿ ನೂರು ಮಹಿಳೆಯರಿಗೆ ಇನ್ನೂರ ಇಪ್ಪತ್ತೆಂಟು ಪುರುಷರಿದ್ದಾರೆ ಮತ್ತೊಂದು ಗಲ್ಫ್ ದೇಶವಾದ ನಲ್ಲಿ ನೂರು ಮಹಿಳೆಯರಿಗೆ ನೂರ ಅರವತ್ನಾಲ್ಕು ಪುರುಷರು ಓಮನ್ ದೇಶದಲ್ಲಿ ನೂರು ಮಹಿಳೆಯರಿಗೆ ನೂರ ಐವತ್ತೇಳು ಪುರುಷರು ಕುವೈಟ್ನಲ್ಲಿ ನೂರು ಮಹಿಳೆಯರಿಗೆ ನೂರ ಐವತ್ತಾರು ಪುರುಷರು ಇದ್ದಾರೆ ಹೀಗೆ ಮಹಿಳೆಯರು ಮತ್ತು ಪುರುಷರ ಲಿಂಗಾನುಪಾತದಲ್ಲಿ ಭಾರಿ ಅಂತರವಿರುವ ದೇಶಗಳಲ್ಲಿ ಗಲ್ಫ್ ದೇಶಗಳೇ ಹೆಚ್ಚಿವೆ ಅನ್ನೋದು ಗಮನಾರ್ಹ ಫ್ಯಾಕ್ಟ್ ನಂಬರ್ ಐದು ಯು ಯುನೈಟೆಡ್ ಕಿಂಗ್ಡಮ್ ಎರಡು ಸಾವಿರದ ಎರಡರಲ್ಲಿ ಓಲ್ವೋ ಕಂಪನಿಯ ಸಿ ನೈನ್ ಝೀರೋ ಎಂಬ ಕಾರು ಲಾಂಚ್ ಆಗಿತ್ತು ಅಲ್ಲಿಂದ ಇಲ್ಲಿಯವರೆಗೆ ಈ ಕಾರು ಹಲವು ಸಲ ಅಪಘಾತಕ್ಕೆ ಒಳಗಾಗಿರಬಹುದು ಆದರೆ ಅಪಘಾತಗಳಲ್ಲಿ ಯಾವತ್ತು ಈ ಕಾರಲ್ಲಿ ಕೂತವರು ಪ್ರಾಣ ಕಳ್ಕೊಂಡಿಲ್ವಂತೆ ಈ ಮೂಲಕ ಜಗತ್ತಿನ ಸೇಫೆಸ್ಟ್ ಕಾರುಗಳಲ್ಲಿ ಒಂದು ಎನಿಸಿಕೊಂಡಿದೆ ಎಕ್ಸ್ ಸಿ ನೈನ್ ಝೀರೋ ಫ್ಯಾಕ್ ನಂಬರ್ ಆರು ಸಾಮಾನ್ಯವಾಗಿ ಯಾರಿಗಾದ್ರೂ ಅರವತ್ತು ಅರವತ್ತೈದು ವರ್ಷ ವಯಸ್ಸಾಗಿದ್ರೆ ಹಿರಿಯ ನಾಗ ರು ಅನ್ಕೋತೀವಿ ಕೆಲಸದಿಂದ ನಿವೃತ್ತಿ ಪಡೆದು ಮನೆಯಲ್ಲಿರುವ ಏಜ್ ಅಂತ ಭಾವಿಸ್ತೀವಿ ಆದ್ರೆ ಗೊತ್ತಾ ಜಗತ್ತಿನ ಕೆಲವೊಂದು ದೇಶಗಳಲ್ಲಿ ಅರವತ್ತೈದು ವರ್ಷ ಮೇಲ್ಪಟ್ಟವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ದುಡಿದಿದ್ದಾರೆ ಜಗತ್ತಿನ ಮುದಿ ದೇಶಗಳಲ್ಲಿ ಒಂದಾಗಿರೋ ಜಪಾನ್ನಲ್ಲಿ ಅರವತ್ತೈದು ವರ್ಷ ಮೇಲ್ಪಟ್ಟ ಇಪ್ಪತ್ತಾರು ಪರ್ಸೆಂಟ್ ಜನ ಇನ್ನೂ ಕೆಲಸ ಮಾಡ್ತಿದ್ದಾರೆ ನ್ಯೂಜಿಲೆಂಡ್ ನಲ್ಲಿ ಅರವತ್ತೈದು ವರ್ಷ ಮೇಲ್ಪಟ್ಟ ಇಪ್ಪತ್ತೈದು ಪರ್ಸೆಂಟ್ ಜನ ಜಾಬ್ನಲ್ಲಿದ್ದಾರೆ ಮೆಕ್ಸಿಕೋದಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಕೊಲಂಬಿಯಾದಲ್ಲಿ ಇಪ್ಪತ್ಮೂರು ಪರ್ಸೆಂಟ್ ಅಮೆರಿಕದಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಚಿಲಿ ದೇಶದಲ್ಲಿ ಹದಿನೆಂಟು ಪರ್ಸೆಂಟ್ ಆಸ್ಟ್ರೇಲಿಯಾದಲ್ಲಿ ಹದಿನೈದು ಪರ್ಸೆಂಟ್ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಹತ್ತು ಪರ್ಸೆಂಟ್ ಜರ್ಮನಿಯಲ್ಲಿ ಏಳು ಪರ್ಸೆಂಟ್ ಫ್ರಾನ್ಸ್ನಲ್ಲಿ ನಾಲ್ಕು ಪರ್ಸೆಂಟ್ ಹೀಗೆ ಫ್ಯಾಕ್ಟ್ ನಂಬರ್ ಏಳು ನಾವು ದಿನನಿತ್ಯ ಬಳಸೋ ಕೆಲವೊಂದು ವಸ್ತುಗಳು ಡಿಕಂಪೋಸ್ ಆಗೋಕೆ ಅಥವಾ ಮಣ್ಣಾಗೋಕೆ ಎಷ್ಟೆಷ್ಟು ವರ್ಷ ಬೇಕು ಗೊತ್ತಾ ಗಾಜು ಡಿಕಂಪೋಸ್ ಆಗೋಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಲಕ್ಷ ವರ್ಷಗಳು ಬೇಕು ಸೊ ನಾವು ನೀವು ಅಲ್ಲಿ ಇಲ್ಲಿ ಎಸೆದಿರೋ ಗ್ಲಾಸ್ ಪೀಸ್ ಅಥವಾ ಗಾಜಿನ ವಸ್ತುಗಳು ಮಣ್ಣಿನ ಜೊತೆ ಬೆರೆಯಲು ಅದೆಷ್ಟು ತಲೆಮಾರು ಬೇಕು ಯೋಚನೆ ಮಾಡಿ ಇನ್ನು ಹೊರಗಡೆ ಎಲ್ಲಾದ್ರೂ ಹೋದಾಗ ಪ್ಲಾಸ್ಟಿಕ್ ವಾಟರ್ ಬಾಟಲ್ ನೀರು ಕುಡಿಯೋದು ಮಾಮೂಲಿ ಎಂಥ ಪ್ಲಾಸ್ಟಿಕ್ ಬಾಟಲಿ ಡಿಕಂಪೋಸ್ ಆಗೋಕೆ ಬರೋಬ್ಬರಿ ನಾನೂರ ಐವತ್ತು ವರ್ಷಗಳು ಬೇಕು ಇನ್ನು ಎಳನೀರು ಅಥವಾ ಜ್ಯೂಸ್ಗಳನ್ನು ಕುಡಿಯಲು ಬಳಸುವ ಪ್ಲಾಸ್ಟಿಕ್ ಸ್ಟ್ರಾಗಳು ಡಿಕಂಪೋಸ್ ಆಗಲು ಇನ್ನೂರು ವರ್ಷಗಳು ಬೇಕು ತಂಪು ಪಾನೀಯಗಳಿರೋ ಅಲ್ಯೂಮಿನಿಯಂ ಕ್ಯಾನ್ಗಳು ಮಣ್ಣಾಗೋಕೆ ನೂರು ವರ್ಷ ತಗೊಳ್ಳುತ್ತೆ ಕಾಫಿ ಅಥವಾ ಟೀ ಪಾರ್ಸಲ್ ತರುವ ಅವೇ ಕಾಫಿ ಕಪ್ಗಳು ಡಿಕಂಪೋಸ್ ಆಗೋಕೆ ಮೂವತ್ತು ವರ್ಷ ಬೇಕು ಪ್ಲಾಸ್ಟಿಕ್ ಚೀಲಗಳು ಮಣ್ಣಾಗಲು ಇಪ್ಪತ್ತು ವರ್ಷ ಬೇಕು ಆನ್ಲೈನ್ ಆರ್ಡರ್ ಮಾಡಿದಾಗ ಅಥವಾ ಯಾವುದಾದ್ರೂ ವಸ್ತು ಪಾರ್ಸೆಲ್ ಬಂದಾಗ ಅದರ ಜೊತೆಗೆ ಬರುವ ಕಾರ್ಡ್ಬೋರ್ಡ್ ಅಥವಾ ರಟ್ಟಿನ ಬಾಕ್ಸ್ಗಳು ಡಿಕಂ ಪೋಸ್ ಆಗಲು ಎರಡು ತಿಂಗಳು ಬೇಕು ಕೊನೆಗಾಗಿ ಬಹುತೇಕರು ಬಳಸೋ ಪೇಪರ್ ಮಣ್ಣಾಗೋಕೆ ಎರಡರಿಂದ ಆರು ವಾರ ಬೇಕು ಫ್ಯಾಕ್ಟ್ ನಂಬರ್ ಎಂಟು ತನ್ನ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಜನ ಹದಿನೈದು ವರ್ಷಕ್ಕಿಂತ ಕಮ್ಮಿ ವಯಸ್ಸಿನವರು ಇರುವ ದೇಶ ಅಂದ್ರೆ ಅದು ನೈಜರ್ ಆಫ್ರಿಕಾ ಖಂಡದಲ್ಲಿ ಬರುವ ಈ ದೇಶದಲ್ಲಿ ಹದಿನೈದು ವರ್ಷದೊಳಗಿನ ಮಕ್ಕಳು ಐವತ್ತು ಪರ್ಸೆಂಟ್ ಅಷ್ಟಿದ್ದಾರೆ ಉಳಿದ ಐವತ್ತು ಪರ್ಸೆಂಟ್ ಜನ ಮಾತ್ರ ಹದಿನೈದು ವರ್ಷ ಮೇಲ್ಪಟ್ಟವರು ಅನ್ನೋದು ಗಮನಾರ್ಹ ಆಫ್ರಿಕಾ ಖಂಡದಲ್ಲಿ ಬರುವ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಮತ್ತು ಚಾಡ್ ದೇಶಗಳಲ್ಲಿ ಸುಮಾರು ನಲವತ್ತೆಂಟು ಪರ್ಸೆಂಟ್ ಜನ ಹದಿನೈದು ವರ್ಷದೊಳಗಿನವರಿದ್ದಾರೆ ಫ್ಯಾಕ್ಟ್ ನಂಬರ್ ಒಂಬತ್ತು ಜಗತ್ತಿನ ಪ್ರಸಿದ್ಧ ಮತ್ತು ಶ್ರೀಮಂತ ಕಂಪನಿಗಳಲ್ಲಿ ಒಂದಾದ ಆಪಲ್ ಕಂಪನಿ ಶುರುವಾದಾಗಿನಿಂದ ಹಿಡಿದು ಅದರ ಮಾರುಕಟ್ಟೆ ಮೌಲ್ಯ ಒಂದು ಟ್ರಿಲಿಯನ್ ಡಾಲರ್ ಅಥವಾ ಭಾರತದ ರೂಪಾಯಿ ಲೆಕ್ಕದಲ್ಲಿ ಒಂದು ಲಕ್ಷ ಕೋಟಿ ರೀಚ್ ಆಗಲು ಮೂವತ್ತೆಂಟು ವರ್ಷ ಟೈಮ್ ತಗೊಂಡಿತ್ತು ಮತ್ತೊಂದು ದೈತ್ಯ ಕಂಪನಿಯಾದ ಮೈಕ್ರೋಸಾಫ್ಟ್ನ ಮಾರುಕಟ್ಟೆ ಮೌಲ್ಯ ಒಂದು ಲಕ್ಷ ಕೋಟಿ ತಲುಪಲು ಮೂವತ್ತ್ ವರ್ಷ ತಗೊಂಡಿತ್ತು ಅಮೆಜಾನ್ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಒಂದು ಲಕ್ಷ ಕೋಟಿ ತಲುಪಲು ಇಪ್ಪತ್ತ್ ಮೂರು ವರ್ಷ ತಗೊಂಡಿತ್ತು ಗೂಗಲ್ನ ನ ಮಾತ್ರ ಸಂಸ್ಥೆಯಾದ ಆಲ್ಫಬೆಟ್ ಒಂದು ಲಕ್ಷ ಕೋಟಿ ರೀಚ್ ಆಗಲು ಹದಿನಾರು ವರ್ಷ ತಗೊಂಡಿತ್ತು ಎಲಾನ್ ಮಸ್ಕ್ರ ಟೆಸ್ಲಾ ಕಂಪನಿ ಒಂದು ಲಕ್ಷ ಕೋಟಿ ತಲುಪಲು ಬರೀ ಹನ್ನೊಂದು ವರ್ಷ ತೆಗೆದುಕೊಂಡಿದೆ ಫ್ಯಾಕ್ಟ್ ನಂಬರ್ ಹತ್ತು ಪ್ರತಿದಿನ ಪ್ರತಿಕ್ಷಣ ಸಂಶೋಧನೆಗಳು ಆವಿಷ್ಕಾರಗಳು ನಡೀತಾ ಇರ್ತವೆ ಇಂತಹ ಸಂಶೋಧನೆಗೆ ಹೆಚ್ಚು ದುಡ್ಡು ಖರ್ಚು ಮಾಡುವ ದೇಶ ಅಂದ್ರೆ ಇಸ್ರೇಲ್ ತನ್ನ ಜಿ ಜಿಡಿಪಿಯ ಐದು ಪಾಯಿಂಟ್ ನಾಲ್ಕು ನಾಲ್ಕು ಸಂಶೋಧನೆ ಖರ್ಚು ಮಾಡುತ್ತೆ ಎರಡನೇ ಸ್ಥಾನದಲ್ಲಿ ದಕ್ಷಿಣ ಕೊರಿಯಾ ಇದ್ದು ತನ್ನ ಜಿಡಿಪಿಯ ನಾಲ್ಕು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ಖರ್ಚು ಮಾಡುತ್ತೆ ಮೂರನೇ ಸ್ಥಾನದಲ್ಲಿ ಸ್ವೀಡನ್ ಇದ್ದು ಮೂರು ಪಾಯಿಂಟ್ ಐದು ಮೂರು ಪರ್ಸೆಂಟ್ ನಾಲ್ಕನೇ ಸ್ಥಾನದಲ್ಲಿರೋ ಬೆಲ್ಜಿಯಂ ಮೂರು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಐದನೇ ಸ್ಥಾನದಲ್ಲಿರೋ ಅಮೆರಿಕ ಮೂರು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ಆರನೇ ಸ್ಥಾನದಲ್ಲಿ ಜಪಾನ್ ಮೂರು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಇತ್ಯಾದಿ ಇತ್ಯಾದಿ ಭಾರತ ಒಂದು ಪರ್ಸೆಂಟ್ ಕಮ್ಮಿ ಖರ್ಚು ಮಾಡುತ್ತೆ ತುಂಬಾ ಕಮ್ಮಿ ಅಂದ್ರೆ ಮೆಕ್ಸಿಕೋ ದೇಶ ಬರೀ ಸೊನ್ನೆ ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಸೊ ಫ್ರೆಂಡ್ಸ್ ಇದಿಷ್ಟು ಮಹಿಳೆಯರು ಕಮ್ಮಿ ಇದ್ದು ಪುರುಷರು ತುಂಬಾ ಹೆಚ್ಚಿರೋ ದೇಶಗಳು ಯಾವುವು ಅಜ್ಜ ಅಜ್ಜಿ ಆದ್ಮೇಲೂ ಕೆಲಸಕ್ಕೆ ಹೋಗ್ತಿರೋರು ಯಾವ ದೇಶದಲ್ಲಿ ಹೆಚ್ಚಿದ್ದಾರೆ ಜಗತ್ತಿನಲ್ಲಿ ಹೆಚ್ಚು ಮಾಂಸಾಹಾರ ಸೇವಿಸೋದು ಯಾವ ದೇಶದವರು ಸೇರಿದಂತೆ ಹತ್ತು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ